subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮೇಥಿ ಮಟರ್ ಶೇಮಿ ಮೇಥಿ ಮಟರ್ ವರ್ಣಿಸಿದೆ ಅಂದರೆ ಅಂತ ಹೇಳ್ತೀನಿ. ಅದಕ್ಕೆ ನೀವು 3-4 ಟೀಸ್ಪೂನ್ ತುಪ್ಪನ ಒಂದು ಪ್ಯಾನ್ಗೆ ಹಾಕ್ಕೊಳ್ಳಿ, ಮೀಡಿಯಂ ಫ್ಲೇಮಲ್ಲಿ. 1 ಟೀಸ್ಪೂನ್ ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ, ಅದು ಚಟಪಟ ಅಂತ ಇರಬೇಕಾದ್ರೆ ಅದಕ್ಕೆ 1 ಅರ್ಧ ಟೀಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಅದು ಎರಡು ಒಟ್ಟಿಗೆ ಚಟಪಟ ಅಂತ ಇರುತ್ತೆ. ಆಗಲೇ ಸಿನ್ನಮನ್ ಅಂದರೆ ಚಕ್ಕೆ ಪೀಸ್ಗಳು ಒಂದು 2-3 ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಅದರಲ್ಲೇ ಫ್ರೈ ಆಗ್ತಾ ಇರಬೇಕಾದ್ರೆ ಅಂದಬೇಕಾದ್ರೆ ಕ್ಲೋವ್ಸ್ ಅಂದರೆ ಲವಂಗ ಹಾಕ್ಕೊಳ್ಳಿ. ಅದೆಲ್ಲ ಒಟ್ಟಿಗೆ ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕಾದ್ರೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಈಗ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ಅದನ್ನು ಸಾಲ್ಟಿ ಮಾಡ್ಕೊಳ್ಳಿ, ಚೆನ್ನಾಗಿ ಸೌಟಿಂದ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಜಿಂಜರ್ ಹಾಕಿ ಒಂದು 1/2 ಟೀಸ್ಪೂನು, ಆಮೇಲೆ 1-2 ಸಪೂರ ಕಟ್ ಮಾಡಿರುವಂತಹ ಹಸಿಮೆಣಸಿನ್ಕಾಯಿ ಹಾಕಿ, ಅದು ಮತ್ತು ಸ್ವಲ್ಪ ಕ್ಯಾಶ್ಯೂಸ್ ಹಾಕಿ ಅಂದರೆ ಗೋಡಂಬಿ ಹಾಕಿ ಅದನ್ನೆಲ್ಲ ಒಟ್ಟಿಗೆ ಕಂಬೈನ್ ಆಗೋ ತನಕ ಫ್ರೈ ಮಾಡಿ, ಪರಿಮಳ ಆಗ್ತದೆ ಅರೋಮ್ಯಾಟಿಕ್ ಆಗೋ ತನಕ ಫ್ರೈ ಮಾಡಿ. ಈಗ ಅದಕ್ಕೆ ನೀರುಳ್ಳಿ ಹಾಕಿ, ಸಪೂರ ಕಟ್ ಮಾಡಿ ಇಟ್ಕೊಂಡಿರುವಂಥ ನೀರುಳ್ಳಿ ಹಾಕಿ, ಮತ್ತು ಆ ಡಿಶ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಸಾಟೆ ಮಾಡ್ಕೊಳ್ಳಿ ಚೆನ್ನಾಗಿ, ಮತ್ತು ಅದರ ಎಲ್ಲ ಜೊತೆ ಕಂಬೈನ್ ಆಗಬೇಕು ಅಷ್ಟು ತನಕ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಈಗ ನೋಡಿ ಅದು ಟ್ರಾನ್ಸ್ಲೂಸೆಂಟ್ ಆಗಬೇಕು ನೀರುಳ್ಳಿ, ನೋಡಿ ಟ್ರಾನ್ಸ್ಲೂಸೆಂಟ್ ಆಗಿ ಕಲರ್ ಒಂಚೂರು ಚೇಂಜ್ ಆಗ್ತಾ ಬಂತಲ್ವಾ. ಈಗ ಅದಕ್ಕೆ ಅರಶಿನ ಪುಡಿ ಹಾಕ್ಕೊಳ್ಳಿ, ಅದನ್ನು ಚೆನ್ನಾಗಿ ಕೈಯಿಂದ ಇದು ಮಾಡಿ ಸ್ಟಿರ್ ಮಾಡಿ. ಈಗ ಅದಕ್ಕೆ ಗ್ರೀನ್ ಪೀಸ್ ಹಾಕ್ಕೊಳ್ಳಿ, ನಾನು ಇದ್ರದ್ದು ಹಾಕಿದ್ದೀನಿ, ಫ್ರೋಜನ್ ಹಾಕಿದ್ದೀನಿ, 2/3 ಕಪ್ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಕಂಬೈನ್ ಆಗೋ ತನಕ ಕೈ ಆಡಿಸ್ಕೊಳ್ಳಿ, ಮತ್ತು ಕವರ್ ಮಾಡಿ ಕುಕ್ ಮಾಡಿ ಅದನ್ನು 3-4 ನಿಮಿಷದ ತನಕ ಸ್ವಲ್ಪ ಸಾಫ್ಟ್ ಆಗಲಿ. ಅದು ಪರಿಮಳ ಎಲ್ಲ ತೊಗೊಂಡು ಆನಿಯನ್ದು ಮತ್ತು ಉಪ್ಪು ಎಲ್ಲ ತೊಗೊಂಡು ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಕುಕ್ ಆಗಿದೆ, ಬಣ್ಣ ಕೂಡ ಚೇಂಜ್ ಆಗಿದೆ. ಈಗ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪಿದೆಯಲ್ಲ, ಸಪೂರ ಕಟ್ ಮಾಡಿರೋ ಇಟ್ಕೊಂಡಿರುವಂಥ ಅದು 2 ಕಪ್ ಹಾಕ್ಕೊಳ್ಳಿ. ಚೆನ್ನಾಗಿ ಅದನ್ನು ಒಗ್ಗರಣೆಯಲ್ಲಿ ಬಟಾಣಿಯಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕ್ಕೊಳ್ಳಿ, ಮಿಕ್ಸ್ ಮಾಡಿ ಮತ್ತು ಕವರಲ್ಲಿ ಕುಕ್ ಮಾಡಿ ಅದನ್ನು. ಅದನ್ನು ಅಷ್ಟೇ 1-3 ನಿಮಿಷದ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಸ್ಕ್ವೀಸ್ ಆಗಿಬಿಟ್ಟಿದೆ, ಎಲ್ಲ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಆ ಮಿಕ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು, ಕಲರ್ಫುಲ್ ಆಗಿದೆ ಅಲ್ವಾ. ಅದನ್ನು ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಇವಾಗ ಈಗ ಅದಕ್ಕೆ ರೋಸ್ಟೆಡ್ ವರ್ಮಿಸಲ್ಲಿ ಸಿಗುತ್ತೆ, ಅದೇ ಹಾಕ್ಕೊಳ್ಳಿ. ನಾವು ರೋಸ್ಟ್ ಮಾಡೋ ಕೆಲಸ ಇಲ್ಲ, ಅದನ್ನು ಅಷ್ಟೇ ಅದ್ರ ಜೊತೆ ಹಾಕ್ಬಿಟ್ಟು ಒಂದು ಸತಿ ಕಂಬೈನ್ ಮಾಡ್ಕೊಳ್ಳಿ. ಅದು ಯಾಕಂದರೆ ನಾವು ಕಂಬೈನ್ ಮಾಡಿಕೊಂಡ್ರೆ ಮಾತ್ರ ಅದು ಪೂರ್ತಿ ಎಲ್ಲ ಕಡೆ ಈವನ್ ಆಗಿದ್ಬಿಡುತ್ತೆ. ಇವಾಗ ಅದಕ್ಕೆ ಬಾಯ್ಲಿಂಗ್ ವಾಟ್ರ್ 2 ಕಪ್ ಹಾಕಿ, ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೇ ಬಾಯ್ಲಿಂಗೇ ಹಾಕಿದ್ದೀನಿ. 2 ಕಪ್ ಹಾಕ್ಕೊಂಡ್ಬಿಡಿ ಅದನ್ನು, ಮತ್ತು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ ಹಗೂರ ಮಿಕ್ಸ್ ಮಾಡಿ. ಯಾಕಂದರೆ ಅದು ವರ್ಮಿಸಿಲ್ಲ ಎಲ್ಲ ಬ್ರೇಕ್ ಆಗಬಾರ್ದು. 5-8 ನಿಮಿಷದ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ, ಕವರನ್ನು ಕುಕ್ ಮಾಡಿ. ಈಗ ತೆಗೆದುಬಿಟ್ಟು ಓಪನ್ ಮಾಡಿ ನೋಡಿ, ಹಗೂರ ಜಂಟ್ಲಾಗಿ ತುಂಬ ಜಂಟ್ಲಾಗಿ ಮೃದುವಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ನೋಡಿ ಆಯಿತು, ಕುಕ್ ಆಯಿತು, ಚೆನ್ನಾಗಿ ಕುಕ್ ಆಗಿದೆ, ಪರ್ಫೆಕ್ಟಾಗಿ ಕುಕ್ ಆಗಿಬಿಟ್ಟಿದೆ ನೋಡಿ. ಎಲ್ಲಿ ಚೆನ್ನಾಗಿ ಬಾಸುಮತಿ ಅಕ್ಕಿ ಆಗಿ. ಇವಾಗ ಸಕ್ಕರೆ ಹಾಕ್ಕೊಳ್ಳಿ ಒಂಚೂರು ಫಾರ್ ಟೇಸ್ಟ್, 1/4 ಟೀಸ್ಪೂನು, 1/2 ಟೀಸ್ಪೂನು ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ 1 ಟೀಸ್ಪೂನು, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಅದಕ್ಕೆ ಎಲ್ಲ ಒಟ್ಟಿಗೆ ಕಂಬೈನ್ ಮಾಡ್ಕೊಳ್ಳಿ. ಈಗ ನೋಡಿ ಯಮ್ಮಿ ಮೇಥಿ ಮಟರ್ ಶಾವಿಗೆ ರೆಡಿ ಆಗಿದೆ. ಇದನ್ನು ನೀವು ಸ್ಯಾಲಡ್ ಜೊತೆ ಸವಿಬೋದು, ಹಾಗೇ ಸವಿಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲಿಂದ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಬಾಯ್.